ಕಾಂಗ್ರೆಸ್ ನಾಯಕರಿಗೆ ಸಿಎಂ ಬೊಮ್ಮಾಯಿ ಸವಾಲ್ ಹಾಕಿದ್ದಾರೆ. ನನ್ನ ಮೇಲಿನ ಆರೋಪಗಳಲ್ಲಿ ಒಂದನ್ನಾದರೂ ಸಾಬೀತು ಮಾಡಿಬಿಡ್ರಿ, ನೀವು ಭ್ರಷ್ಟ ಸಿಎಂ ಅಂತ ಆರೋಪ ಮಾಡೋದು ಸರಿಯಲ್ಲ. ಹುಬ್ಬಳ್ಳಿಯಲ್ಲಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಂದ್ರೇನೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದ್ರೇನೆ ಕಾಂಗ್ರೆಸ್. ಅವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದು ಹಾಸ್ಯಾಸ್ಪದ. ಸಿದ್ದರಾಮಯ್ಯನವರ ವಿರುದ್ಧ ಸಿಎಂ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ತಪ್ಪೇನಿಲ್ಲ, ಅವರು ಸಿಕ್ಕಾಕೊಂಡ್ಬಿಟ್ರು. ಅವರೇ ಲಿಂಗಾಯತರಿದ್ದಾರೆ, ರಾಜ್ಯ ಹಾಳು ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದು ಮೊದಲು ಹೇಳಿ ಅದನ್ನು ಸರಿ ತೋರಿಸೋದು ನೆನೆಸುತ್ತೆ. ತಪ್ಪೇನಿಲ್ಲ, ಆದರೆ ನಾನು ಚಾಲೆಂಜ್ ಮಾಡಿದ್ದೀನಿ. ನನ್ನ ಮೇಲೆ ಒಂದು ಆರೋಪವನ್ನು ಮಾಡಿ ಸಾಬೀತು ಮಾಡಿ. ನೀವು ಭ್ರಷ್ಟಾಚಾರಿ ಸಿ ಎಂ ಅಂದರೆ ಅದಾಗೋದಿಲ್ಲ, ಜನಕ್ಕೆ ಗೊತ್ತಿಲ್ಲ. ನಿಮ್ಮ ಮೇಲಿರುವಂಥ ಕೇಸುಗಳು ಬೇಕಾದಷ್ಟು ಇದೆ, ರೀಡೂದಿಂದ ಹಿಡಿದು ಇರಿಗೇಷನ್ನಿಂದ ಹಿಡಿದು ಬೇಕಾದಷ್ಟು ಕೇಸುಗಳಿದೆ. ಈಗಾಗಲೇ ನಾನು ಲೋಕ ಆಯುಕ್ತಿಗೆ ಕೂಡ ಕೊಟ್ಟಿದ್ದೆ, ಅದಕ್ಕೆ ಉತ್ತರ ಕೊಡಲಿ. ಅವ್ರ ಮೇಲಿರುವ ಭ್ರಷ್ಟಾಚಾರ ಲೋಕಾಯುಕ್ತಕ್ಕೆ ಏನು ರೆಫರ್ ಮಾಡಿದ್ದೀವಿ, ಅದಕ್ಕೆ ಅವರು ಲೋಕಾಯುಕ್ತಕ್ಕೆ ಉತ್ತರ ಕೊಡಲಿ, ಎಲ್ಲ ಕಡೆ ಉತ್ತರ ಕೊಡಲಿ. ಮೊದಲು ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ. ಮತ್ತು ಸುಮ್ಮ ಸುಮ್ಮನೆ ಭ್ರಷ್ಟಾಚಾರ ಹೇಳುವಂಥದ್ದು ಜನರಿಗೆ ಗೊತ್ತಾಗ್ತದೆ. ಇವತ್ತು ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್, ಈಗಾಗಲೇ ಸಾಬೀತಾಗಿ ಹೋಗಿದೆ. ಭ್ರಷ್ಟಾಚಾರ ಕಾಂಗ್ರೆಸ್ಸಿನ ಅವಿಭಾಜ್ಯ ಅಂಗ. ಹೀಗಿರುವಾಗ ಅವ್ರ ಭ್ರಷ್ಟಾಚಾರ ಬಗ್ಗೆ ಮಾತನಾಡುವಂಥದ್ದು ನಿಜವಾಗಲೂ ಕೂಡ ಒಂದು ರೀತಿಯಲ್ಲಿ ಹಾಸ್ಯಾಸ್ಪದ. ಅವರ ಎಷ್ಟು ಜನ ನಾಯಕರು ಜೈಲಿಗೆ ಹೋಗಿದ್ದಾರೆ, ಜೈಲಲ್ಲಿ ಬಂದಿದ್ದಾರೆ, ಎಲ್ಲವೂ ಕೂಡ ಇದೆ. ಅವರು ಸಿಕ್ಕಾಕೊಂಡ್ಬಿಟ್ರು. ಅವರೇ ಲಿಂಗಾಯತರಿದ್ದಾರೆ, ರಾಜ್ಯ